ಸ್ವರೂಪ ಪಡೆದುಕೊಂಡ ಮಹಾಲಿಂಗಪುರ ತಾಲೂಕಾ ಹೋರಾಟ. ಮಹಾಲಿಂಗಪುರ ಪಟ್ಟಣವನ್ನು ಬಂದ್ ಮಾಡಿ ಬೀದಿಗಿಳಿದು ಹೋರಾಟ ನಡೆಸುತ್ತಿರುವ ಹತ್ತಾರು ಹಳ್ಳಿಯ ಜನ ಮೂರು ದಶಕದಿಂದ ನಿರಂತರ ಹೋರಾಟ ಮಾಡುತ್ತಿದ್ದರೂ ಸಹ ಸರ್ಕಾರಗಳು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಈಗಾಗಲೇ ಕಳೆದ 126 ದಿನಗಳಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡುತ್ತಿದ್ದ ತಾಲೂಕಾ ಹೋರಾಟ, ಆದರೆ ಸರ್ಕಾರ ಸ್ಪಂದನೆ ದೊರಕದ ಕಾರಣ ಇಂದು ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಲಾಯಿತು. ಹೋರಾಟದ ವೇದಿಕೆಗೆ ತಹಶೀಲ್ದಾರ್ ನೇಟಿ, ಹೋರಾಟದ ಮನವಿ ಸ್ವೀಕರಿಸಿದ ರಬಕವಿ ಬನಹಟ್ಟಿ ತಹಶೀಲ್ದಾರ್, ಎಸ್ಬಿ ಇಂಗಳೆ ಮನವಿ ಸ್ವೀಕರಿಸಿದ ನಂತರ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಹಾದುಹೋದ ಮುಧೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರಸ್ತೆ ಮಧ್ಯ ಅಡುಗೆ ಮಾಡಿ ಹೋರಾಟಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ರಾಜು ಕೋಳಿಗುಡ್ಡ, ನ್ಯೂಸ್ 43 ಇಂಡಿಯಾ, ಮಹಾಲಿಂಗಪುರ.